ಮರಿಗೌಡ 200 ರೂಪಾಯಿ ಕೊಟ್ಟ ಹೋದ ನಂತರ ಆ 200 ರೂಪಾಯಿ ಒಳಗ ಈ ದಾಸಯ್ಯ ಭಾರವಾದ ಸಂತೆಯೊಂದಿಗೆ ಮನೆಗೆ ಬರ್ಲಿಕ್ಕತ್ತಾನ ಮನೆಗೆ ಬಂದ್ರ ಹೆಂಡತಿ ಲಕ್ಕಿಗೆ ಆಶ್ಚರ್ಯ ಕಾಯದಿರಲಿಲ್ಲ ಕಾರಣ ಗಂಡನ ಸದ್ಯದ ಪರಿಯನ್ನ ನೋಡಿ ಆಕೆಗೆ ದಿಕ್ಕೇ ತೋಚದಂತಾಗಿತ್ತು ಯಾಕಂತಂದ್ರ ದಿನದ ಬೆಳಗಿನಿಂದ ಸಾಯಂಕಾಲದವರೆಗೂ ಯಾರ ಮನೆ ಮುಂದೂ ನಿಂತ ಕೈವಡ್ಡಿ ಕೇಳಿದರು 10 ಪೈಸಾ ಹುಟ್ಟದ ಈ ಊರೊಳಗ ಇಷ್ಟೊಂದು ಸಂತಿಯನ್ನ ಇವ ಎಲ್ಲಿಂದ ತಂದಿರಬಹುದು ಯಾರ ಕೊಡಿಸಿರಬಹುದು ಎನ್ನುವಂತ ಆತಂಕ ಲಕ್ಕಿಯನ್ನ ಕಾಡ್ಲಿಕ್ಕತ್ತದ ಹೀಗಂತ ಯೋಚನೆಯೊಳಗೆ ಇಳಿದಿರುವಂತ ಲಕ್ಕಿಗೆ ದಾಸಯ್ಯನೇ ಹೇಳಿದ ಲಕ್ಕಿ ಎನ್ನು ನೀ ಯಾವುದಕ್ಕೂ ಚಿಂತೆ ಮಾಡಬೇಡ ದೇವಿ ಬಹಳ ದೊಡ್ಡಕ್ಕಿದ್ದಾಳ ನಂಬಿದವ್ರನ್ನ ಆಕೆ ಎಂದು ಕೈ ಬಿಡೋದಿಲ್ಲ ನೋಡು ತಾಸಿನ ಹಿಂದೆ ಊರಾಗ ಹೋದಾಗ ನನ್ನ ಕಿಶಾಗ 10 ಪೈಸಾ ಇದ್ದಿಲ್ಲ ಹುಡುಗಿಗೆ ಹೆಂಗಪ್ಪ ಕೊಬ್ಬರಿ ಬೆಲ್ಲ ತರೋದು ಅಂತ ತಲೆ ಕೆರ್ಕೊಂಡೆ ಹೊಂಟಿದ್ದೆ ದೇವಿ ಪುಣ್ಯದಿಂದ ದಾರ್ಯಾಗ ಎದುರಿಗೆ ಚೇರ್ಮನ್ ಗೌಡರ ಮಗ ಮರಿಗೌಡ ಬಂದ್ರು ವಿಷಯ ಹೇಳಿದೆ ಖುಷಿಯಾಗಿ 200 ರೂಪಾಯಿ ಕೊಟ್ಟರು ಎಂದ ಹೀಗಂತ ಹೆಂಡತಿಗೆ ಹೇಳುವಂತ ಮಾತನ್ನ ಪಡಸಾಲೆಯೊಳಗೆ ಮಲಿಕೊಂಡಿರುವಂತ ಹೊಣ್ಣಿ ಕೇಳಿಸಿಕೊಳ್ಳಿಕ್ಕತ್ತಾಳ ತಕ್ಷಣ ಪ್ರಶ್ನೆಗೆ ಮಾಡ್ಲಿಕ್ಕತ್ತಾಳ ಹೊಣ್ಣಿ ಅವ ಯಾಕ ಕೊಟ್ಟನಜ್ಜ 200 ರೂಪಾಯಿಯನ್ನ ನಿನಗ ಅಲ್ಲಿಂದನೇ ಕೇಳಿದ್ಲಬ್ಳ ಆಕೆ ಮಾತಿಗೆ ಹೊಣ್ಣಿಯನ್ನ ಕೆಲ ನಿಮಿಷ ದುರುಗುಟ್ಟಿ ನೋಡ್ಲಿಕ್ಕತ್ತಾನ ಮುದುಕ ಏ ತಂಗಿ ಜರ ಬಾಯಿ ಬಂದು ಹೊಸ್ತಿರ್ಲಿ ಇನ್ನು ಮುಂದೆ ನೀ ಸಣ್ಣಕ್ಕಲ್ಲ ಅವರಿಗೆ ಅವ ಇಮ ಅನ್ನಬಾರದು ಅವರು ಎಷ್ಟ ಆಗಲಿ ನಮ್ಮ ಪಾಲಿನ ದೇವರು ಅವ್ರು ಕೊಟ್ರ ನಾವು ಅನ್ನ ಕಾಣ್ಬೇಕು ಇಲ್ಲದಿದ್ರ ನಾವು ಉಪಾಸ ನೀನೂ ಉಪಾಸ ಅಂದವ ಅಷ್ಟಕ್ಕೆ ಬಿಡ್ಲಿಲ್ಲ ಬನ್ನಿ ಹಂಗಾರ ಅವ್ರು ಯಾಕೆ ಕೊಟ್ರು ಅಷ್ಟು ರೂಪಾಯಿನ ಯಾವ ಉದ್ದೇಶ ಇಟ್ಕೊಂಡು ಕೊಟ್ರು ಅಂತೇಳಿ ಮರುಪ್ರಶ್ನೆ ಮಾಡ್ಲಿಕ್ಕತ್ತಾಳ ಮುದುಕನಿಗೆ ಈ ಮರುಪ್ರಶ್ನೆ ಮುದುಕನ ಗಂಟ್ಲೊಳಗ ಮುಳ್ಳಿನ ಚಿಟಿಕೆ ಆಡಿಸಿದಂಗ ಆಗ್ಲಿಕ್ಕತ್ತದ ತಕ್ಷಣ ಅದನ್ನೆಲ್ಲ ನೀ ಕೇಳಬಾರದು ಅಂದವ ಹಂಗಂದ್ರ ಅವರು ಕೇಳಿದ್ದಕ್ಕೆಲ್ಲ ಹೂ ಅಂದು ಬಂದೇನ ಮತ್ತೆ ಹುಡುಗಿ ಮುದುಕನಿಗೆ ಸಟ್ಟನೆ ಮುಖಕ್ಕೆ ಹೊಡೆದಂಗ ಮಾತಾಡ್ಲಿಕ್ಕತ್ತಾಳ ಈ ಮಾತಿನಿಂದ ದಾಸಯ್ಯ ತಬ್ಬೆ ಬಾಗ್ಲಿಕ್ಕತ್ತಾನ ಇದನ್ನು ಗಮನಿಸಿರುವಂತ ಲಕ್ಕಿ ಅಡ್ಡು ಬರ್ಲಿಕ್ಕತ್ತದೆ ನೋಡ ಮಗಳ ಇನ್ನು ಮುಂದೆ ನೀ ಹಿಂಗೆಲ್ಲ ಹೇಳಬಾರ್ದು ನಾವು ಹೇಳಿದ್ದಕ್ಕ ಹ್ಞೂ ಅನ್ನೋದು ಅಷ್ಟ ನಿನ್ನ ಕೆಲಸ ಎಷ್ಟು ದಿವಸದ ನಿನ್ನ ಜೀವನನೇ ಬೇರೆ ಇನ್ನು ಮುಂದಿನ ನಿನ್ನ ಜೀವನನೇ ಬೇರೆ ಇನ್ನು ಮುಂದೆ ನೀ ಎಲ್ಲರಿಗೂ ಬೇಕಾಗಿ ಹೋಗಬೇಕು ಮಗಳ ನಿನ್ನನ್ನು ನಾವು ದೇವರಿಗೆ ಬಿಡೋದ್ರಿಂದ ನಿನ್ನ ಸಹನ ಶಕ್ತಿ ಎಲ್ಲರಿಗಿಂತ ದೊಡ್ಡದಾಗಬೇಕು ಹಿಂಗ ನಾಳೆ ಬಂದು ಗಿರಾಕಿಗೆ ದಡದಡ ಅಂತ ಮಾತಾಡಿದ್ರ ನಾವೆಲ್ಲ ಹೊಟ್ಟಿಗೆ ಕ್ಯಾರ ಹಾಕೋಬೇಕಾಗ್ತತ್ತಿ ಮುದುಕಿ ಹೇಳು ಒಂದೊಂದು ಮಾತು ಕೇಳಿ ಹೊನ್ನಿಯ ಕಣ್ಣು ಕಾದು ಕೆಬ್ಬಿಡದಂಗ ಕೆಂಪಾಗ್ಲಿಕ್ಕತ್ತವ ಮುಂದೆ ಕುಳಿತಿದ್ದ ಮುದುಕರಿಬ್ಬರ ಮೇಲೆ ಹಲ್ಲು ಕಡಿತಾ ಹ್ಮ್ ಹ್ಮ್ ನಾ ದೇವರಿಗೆ ಬಿಟ್ಟವಳಾಗೋದಿಲ್ಲ ನೀವಂದಂಗ ಕಂಡೋರ ಮೈಗೆ ಹಾಸಿಗೆನೂ ಆಗೋದಿಲ್ಲ ನೀವೇನಾರ ನನ್ನ ಮ್ಯಾಲ ಇಂಥ ಆಸೆ ಇಟ್ಕೊಂಡು ಬದುಕಬೇಕಂದಿದ್ರ ಅದು ಎಲ್ಲ ಬರೀ ಭ್ರಮೆ ನೋಡ ಹಿಂಗಂತೇಳಿ ಹೊಣ್ಣಿ ಕಡ್ಡಿ ಮುರಿದಂಗ ಮಾತಾಡ್ಲಿಕ್ಕತ್ತದ ಈ ಮಾತನ್ನ
ಪಟ್ಟನೆ ಮುರಿಯಲತ್ನಿಸಿದಂತ ಮುದುಕಿ ಹೇಳಿಕತ್ತದ, ಹಂಗಂತ ಬಿಡಾಕ ಆಗ್ತದ ಏನ? ಮೊದಲೇ 2 ವರ್ಷ ಆತ, ಬರ ಬಿದ್ದು ಮಳಿ ಇಲ್ಲ ಬೆಳಿ ಇಲ್ಲ, ಊರಿನ ಊರಾಗ ಜನ ಎಲ್ಲ ಕಂಗಾಲಾಗ್ಯಾರ. ಇಂಥ ಕೆಟ್ಟ ದಿನದಾಗ ದೇವಿ ನಮ್ಮ ಕಷ್ಟ ನೋಡ್ಲಾರ್ದ ನಿನ್ನ ಹಿರುಮನುಷ್ಯಾಳೆ ಮಾಡ್ಯಾಳ. ಈಗ ನಿನ್ನಿಂದನ ಒಂದ ತುತ್ತು ಅನ್ನ ನಮಗ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳದ, ನೀ ಹಿಂಗ ಕಡಾ ತುಂಡ ಮಾತಾಡಿದ್ರ ನಮ್ ಗತಿ ಏನು? ಈ ಮುದುಕಿ ಹಣ್ಣಿನ ಪ್ರಶ್ನೆ ಮಾಡ್ಲಿಕ್ಕತ್ತದ. ಈ ಮಾತನ್ನ ಕೇಳಿ ಹಣ್ಣಿಯ ಪಿತ್ತು ನೆತ್ತಿಗೆರ್ಲಿಕ್ಕತ್ತದ. ಅದೇ ಸಿಟ್ಟಿನಿಂದ ಆ ಮುದುಕಿಯನ್ನ ದುರುಗುಟ್ಟಿ ನೋಡ್ತಾ, ನೀವು ಯಾರೇ ಬಸವಿಯಾಗ್ರಿ, ನಾ ಮಾತ್ರ ಆಗೋದಿಲ್ಲ ನೋಡ. ನಾ ಸಾಲಿ ಕಲಿತೀನಿ, ನೌಕರಿ ತಗೊಂತೀನಿ, ಸುಮ್ನ ಈ ಆಳ ಪದ್ಧತಿ ಬೆಂಕಿಯೊಳಗ ಹಾಕಿ ನನ್ನನ್ನು ಬೂದಿ ಮಾಡಬೇಡ್ರಿ. ಹೀಗಂತೂ ಅದೆಷ್ಟೋ ಜೋರಾಗಿ ಚೀರಾಡ್ಲಿಕ್ಕೆ ಹತ್ತಾಳ ಹಣ್ಣಿ. ಹಣ್ಣಿಯ ಮಾತನ್ನು ಕೇಳಿ ದಾಸಯ್ಯನಿಗೂ ಸಿಟ್ಟ ರಪ್ಪೆಂತ ಬಂತು. ಉರಿಗನ್ನ ತಿರುಗುತ್ತ, ನಾವು ಹೇಳಿದಂಗ ನೀ ಹೂ ಹಣ್ಣು ಇರದಿದ್ರೆ ನಿನ್ನ ಸಾಯ್ಬಿಡಿತೀನಿ ನೋಡ ಅಂತೇಳಿ ಆಕೆಯನ್ನ ಹೊಡೆಯಲೆಂದ ಕೈಯೆತ್ತಿ ಮುಂದೆ ಹೋಗ್ಲಿಕ್ಕತ್ತಾನ ದಾಸಯ್ಯ. ಆದ್ರೆ ಬನ್ನಿ, ಶತ್ರು ಚಿಂತೆ ಇಲ್ಲ, ನಾ ಮಾತ್ರ ಬಸವಿ ಆಗೋದಿಲ್ಲ ನೋಡ ಅಂತೇಳಿ ಕಡೋ ಖಂಡಿತ ಯಾವಾಗ ಮಾತಾಡ್ಲಿಕ್ಕತ್ತಾಳ ದಾಸಯ್ಯನ ಮುಖ ಹಿಡಿಯಾಗ್ಲಿಕ್ಕತ್ತ. ಹೀಗೆಯೇ ಬಿಟ್ರ ಹುಡುಗಿ ಮನೆಯೋದಿಲ್ಲ ಅಂತೇಳಿ ಖಚಿತ ಮಾಡ್ಕೊಂಡ ದಾಸಯ್ಯ ತಮ್ಮ ಕೇರಿಗೆನೇ ಹಿರಿಯಳಾದಂತ ಕೊಡವತ್ತ ಮಾರವನನ್ನ ಕರ್ಕೊಂಡು ಬಂದ ಆಕೆಗೆಷ್ಟು ತಿಳುವಳಿಕೆ ಹೇಳಲಿಕ್ಕೆ ಹಚ್ಚಿದ. ಮಾರವನಿಗೂ ಕೂಡ ಹೊನ್ನಿ ಅದೇ ಮಾತನ್ನೇ ಪುನರ್ ಉಚ್ಚರಿಸಲಿಕ್ಕತ್ತಾಳ. ಮಾರವನನ್ನು ಕರ್ಕೊಂಡು ಬಂದ ಮಾರವ್ವನಿಗೂ ಕೂಡ ಹೊನ್ನೆ ಅದೇ ಮಾತನ್ನ ಪುನರುಚ್ಚರಿಸಲಿಕ್ಕತ್ತಾಳ. ಇದನ್ನು ಕೇಳಿ ಗಲಿಬಿಲಿಗೊಂಡಂತ ಮಾರವ್ವ, ನೋಡ್ತಂಗಿ, ನೀ ಮಾತಂಗಿ ಆಗ್ಲಿಲ್ಲ ಅಂದ್ರ ದೇವಿ ನಿನ್ನ ಬಿಡುವುದೇ ಇಲ್ಲ. ನೋಡ್ರಿ ಯಾವ ರೀತಿ ಹೇಳಿಕತ್ತಾರ. ಮೊದಲ ನಿಮ್ಮ ತಂದೆ ತಾಯಿ ಇಲ್ಲದ ಪರದೇಶಿ ಮಗಳು ನೀನು. ನಿನ್ನನ್ನು ಹಡಿಬೇಕಾದ್ರೆ ನಿಮ್ಮಪ್ಪ ನಿಮ್ಮವ್ವ ಇಬ್ರು ದೇವಿಗೆ ಹರಕೆ ಹೊತ್ತಿದ್ರಂತ. ಹೆಣ್ಣು ಹುಟ್ಟಿದ್ರ ನಿನಗ ಬಿಡ್ತೇವಂತ ಆಕೆಗೆ ಮಾತ ಕೊಟ್ಟಾರಂತ. ಹಡದವ್ರ ಮಾತು ದೂರು ಮಾಡಿ ಈಗ ನೀ ಬಸವಿ ಆಗಾಕ ಒಲ್ಲಿ ಅಂದ್ರ ದೇವಿ ಬಿಡ್ತಾಳೇನು? ಕೇಳಲಿಕ್ಕತ್ತಾಳ ಮಾರ್ಯವ, ನಿಮ್ಮ ಓಡಿಗೆ ದೆವ್ವಾಗಿ ಕಾಡ್ತಾಳ ಹೇಳಿದ್ರು. ಒಂದ್ಸಾರಿ ಮನುಷ್ಯನನ್ನ ಹೆದರಿಸಿ ನೋಡಬೇಕಾಗ್ತದೆ. ಅದೇ ರೀತಿ ಇಲ್ಲಿ ಮಾರ್ಯವ್ವ ನಿಮ್ಮ ಸತ್ತಂತ ಅವ್ವನನ್ನ ದೇವಿ ದೆವ್ವಾಗಿ ಕಾಡ್ತಾಳ ಅಂದಳು. ಮನೆಯಾಗ ಎಲ್ಲರಿಗೂ ದೊಡ್ಡ ದೊಡ್ಡ ಜಡ್ಡ ಬರ್ತಾವ, ನೀನು ಏನಾರೇ ಆಗಿ ಸತ್ತು ಹೋಗ್ತಿ, ದೇವಿನ ಎದುರು ಹಾಕೊಂಡು ಬದುಕಬಾರದು, ನಿನಗ ತಿಳುವಳಿಕಿಲ್ಲ, ಇದ್ರಾಗ ನೀ ಬಹಳ ಸಣ್ಣಾಕಿ, ಸುಮ್ಮನ ಕಡ್ಡಿ ಒಯ್ದು ಗುಡ್ಡ ಮಾಡಬೇಡ ಹ್ಞೂ ಅಣ್ಣು ಅಂತೇಳಿ ಮಾರ್ಯವ್ವ ಅದೆಷ್ಟೋ ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತ. ಆದ್ರ ಹೊನ್ನಿ ಮಾತ್ರ ಇದಾವುದಕ್ಕೂ ಜಪ್ಪಯ್ಯ ಅನ್ನಲಿಲ್ಲ. ಹೊನ್ನಿ ಹೇಳಲಿಕ್ಕತ್ತಾಳ, ನನಗೆ ಯಾವ ದೇವಿನೂ ಏನೂ ಮಾಡಂಗಿಲ್ಲ, ಕೆಟ್ಟ ಮಾಡಿದವರ ಅದ್ಯಾಕೆ ನಾವು ದೇವರನ್ನ ಬೇಕು? ದೇವರು ಎಂದೂ ಯಾರಿಗೂ ಕೆಟ್ಟ ಮಾಡೋದಿಲ್ಲ ಅಂತ ನಮ್ಮ ಮಾಸ್ತರ ಸಾಲ್ಯಾಗ ಹೇಳ್ಯಾರ. ಹಿಂಗ ಹೊನ್ನಿ ಮಾರುತ್ರ ಕೊಡ್ಲಿಕ್ಕತ್ತಾಳ ಇಲ್ಲಿ ಮಾರ್ಯವನಿ. ನೋಡ್ರಿ ತಕ್ಷಣ ಮಾರ್ಯವ ಹೇಳಿದ್ಲು, ನಾವು ಹೇಳೋದೇನು ಕೆಟ್ಟ ಐತೇನ ಅಂತೇಳಿ ಹಲ್ಲು ಕಡ್ದು ಮಾತಾಡಿದ್ಲು. ಮಾರ್ಯವನ ಪ್ರಶ್ನೆಗೆ ನೇರವಾಗಿನೇ ಹೊನ್ನಿ ಉತ್ತರಿಸ್ಲಿಕ್ಕತ್ತಾಳ, ನೀವು ಹೇಳೋದು ಯಾವುದು ಒಳ್ಳೇದೈತಿ? ಬಸವಿ ಬಿಡೋದು ಒಳ್ಳೇದಾ? ಹಣಕ್ಕಾಗಿ ಮೈ ಮಾರೋದು ಒಳ್ಳೇದಾ?
ತನ್ನ ಕಂಡು ಕಂಡೋರ ಹಿಂದೆ ತಿರುಗೋದು ಒಳ್ಳೇದಾ? ಹೊನ್ನಿಯ ಈ ಭಯಂಕರ ಉತ್ತರದಿಂದ ಒಂದು ಕ್ಷಣ ಕಂಪಿಸಲಿಕ್ಕತ್ತಾಳ ಈ ಮರೆವ. ನೋಡ್ರಿ, ಕೊನೆಗೆ ಹೇಳಿದ್ಲು ಮರೆವ, ನೀ ಏನ ಹೇಳಿದ್ರು ನಿಮ್ಮ ಹಿರಿಯರ ಮಾತು ಕೊಟ್ಟಂಗ ನಿನ್ನನ್ನ ದೇವರಿಗೆ ಬಿಡುದು ನೋಡ. ನೀನೇನು ನಾಲ್ಕಕ್ಷರ ಕಲಿತು ದೊಡ್ಡಕ್ಕಾಗಲಿಲ್ಲ, ಕಲಿತೋರ ಬುದ್ಧಿ ಅದೇನಂತಾರಲ್ಲ ಅನ್ನುವ ಹಂಗ ಈ ಮಾರವ್ವ ಸಿಟ್ಟಿನಿಂದ ಹೊನ್ನಿಯನ್ನ ಸುಟ್ಟು ಹಾಕುವ ರೀತಿಯೊಳಗ ಮಾತಾಡ್ಲಿಕ್ಕೆ ತನ್ನ ಉರಿಯುವ ಮುಖದಿಂದನೆ ದುರುಗುಟ್ಟಿ ಹೊನ್ನಿಯನ್ನ ನೋಡ್ಲಿಕ್ಕೆ ಈಕೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅನ್ನೋದು ಖಚಿತ ಯಾವಾಗ ಆಗ್ತದ? ತಕ್ಷಣ ಆಕೆ ಅದೇ ದುರುಗುಟ್ಟಿ ನೋಡ್ತಾನೆ. ಹೊರಗೆ ಬಂದು, ದಾಸಣ್ಣ ಈ ಹುಡುಗಿಗೆ ಹಿಂಗ ಬಿಟ್ರ ಮುಂದೆ ಈಕೆ ಮಾತು ಕೇಳೋದಿಲ್ಲ, ಈಕೆಗೆ ಆದಷ್ಟು ಲಗುನ ಮುತ್ತು ಕಟ್ಟಿಸಿ ಬಿಡೋದು ಬಹಳ ಒಳ್ಳೆಯದು. ಬರೋ ಶುಕ್ರವಾರ ಈಕೆನ ದೇವರಿಗೆ ಬಿಟ್ಟು ಬಿಡ್ರಿ, ತಡ ಮಾಡಿದ್ರೆ ಎಲ್ಲ ಪಜಿತಿ ಐತಿ ನೋಡ ಎಂದವಳೆ. ಹೊನ್ನಿಯ ಮೇಲೆ ಕಣ್ಣು ತಿರುಗುತ್ತಾ ತನ್ನ ಮನೆ ಕಡೆಗೆ ಹೋಗ್ಲಿಕ್ಕತ್ತಾಳ ಇಲ್ಲಿ ಮಾರೆವ. ಮಾರೆವ ಮನೆಗೆ ಹೋದ ಮೇಲೆ ಹುಡುಗಿ ಆಕೆಯ ಮಾತನ್ನ ಕೇಳಲಿಲ್ಲಲ್ಲ ಅಂಥೇಳಿ ಇದರಿಂದ ತಮ್ಮ ಮನೆಗೆ ಬಹಳಷ್ಟು ಅವಮಾನವಾಯಿತಲ್ಲ ಎನ್ನುವಂಥ ಪಾಪ ಪ್ರಜ್ಞೆ ಈ ಮನೆಯವರನ್ನ ಕಾಡ್ಲಿಕ್ಕೆ ಪ್ರಾರಂಭವಾಗಿದೆ. ಯಾವ ಹಿರಿಯರು ತನ್ನ ಮನೆಗೆ ಬರದಂಗಾಯ್ತಲ್ಲ ಅಂಥೇಳಿ ಸಿಟ್ಟಿನ ಉಂಡಿಯಾಗ್ಲಿಕ್ಕತ್ತಾರ ಮನೆಗೆನವರು. ಅದ ಸಿಟ್ಟಿನ ಬರದೊಳಗ ಅಂದು ಹೊನ್ನಿಯ ಮೈ ಮೇಲೆಲ್ಲ ಬಾರುಕೋಲಿನ ಪ್ರಹಾರವನ್ನು ಮಾಡ್ಲಿಕ್ಕತ್ತಾರ ಮನೆಯವರು. ಬಾಸುಂಡೆ ಮೂಡುವ ಹಾಗೆ ಮೈ ಕೈಗೆ ಎಲ್ಲೆಂದರಲ್ಲಿ ತಳಿಸಿಬಿಟ್ರು. ಪಾಪ, ಕ್ರೂರವಾದ ನೋವನ್ನ ಆ ಹಸುಳೆ ಅದ್ಯಾಗ ತಾಳಿಕೊಂಡಳು ಆ ದೇವರೇ ಇಲ್ಲ. ಹಿಂಗ ಆರು ದಿನಗಳು ಉರುಳಲಿಕ್ಕತ್ತಾವ. ಬೆಳಗಾದ್ರೆ ಶುಕ್ರವಾರ, ನಾಳೆ ಮನೆಯವರೆಲ್ಲ ಸೇರಿ ಏನಾದರೂ ಮಾಡಿ ತನ್ನನ್ನು ಬಸವಿ ಮಾಡುವುದು ಖಚಿತ ಎನ್ನುವಂಥ ವಿಷಯ ಹೊನ್ನಿಗೆ ಗೊತ್ತಾಗಿದೆ. ಹೇಗಾದರೂ ಮಾಡಿ ಈ ಕ್ರೂರ ಜಗತ್ತಿನಿಂದ ತಪ್ಪಿಸಿಕೊಳ್ಬೇಕು ಅಂಥೇಳಿ ಆ ಹೊನ್ನಿ ವಿಚಾರ ಮಾಡ್ಲಿಕ್ಕತ್ತಾಳ. ಆದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಯಾರ ಆಶ್ರಯ ನಂಬಿ ನಾನೀಗ ಆ ಮನೆ ಬಿಡಬೇಕು? ಗಾಢವಾದ ಅಂಧಕಾರದ ಖಡ್ಗ ಅವಳ ನೆತ್ತಿಯ ಮೇಲೆ ಹೊಂಚಾಕಿ ಜೊತಾಡ್ಲಿಕ್ಕತ್ತದ. ಈ ಪರಿಸ್ಥಿತಿಯಿಂದ ಪಾರಾಗುವುದು ಹೇಗೆ ಅಂತೇಳಿ ಒಂದೇ ಸವನೆ ಆಕೆ ವಿಚಾರ ಮಾಡ್ಲಿಕ್ಕೆ ತಳ. ಯಾಕಂದ್ರೆ ಪರಿಸ್ಥಿತಿ ಗಂಭೀರವಾಗಿತ್ತು. ಬೆಳಗಾದ್ರೆ ಬಸವಿಯಾಗಬೇಕು, ಇಲ್ದಿದ್ರೆ ಮನೆಯವರೆಲ್ಲ ಸೇರಿ ಜೀವ ಸಹಿತ ನನ್ನನ್ನು ಉಳಿಸೋದಿಲ್ಲ. ಈಗಾಗಲೇ ಅರ್ಧ ಜೀವ ಹೊಡೆದಾಗಿದೆ. ತಟ್ಟನೆ ಒಂದು ನಿರ್ಧಾರಕ್ಕೆ ಬರ್ಲಿಕ್ಕತ್ತಾಳ ಇಲ್ಲಿ ಹೊನ್ನಿ. ಈ ಸಮಸ್ಯೆಯ ಸುಳಿಯಿಂದ ನಾನೇನಾದರೂ ತಪ್ಪಿಸಿಕೊಳ್ಬೇಕು ಅಂತಿದ್ರೆ ಮನೆ ಬಿಡಲೇಬೇಕು, ಅದೊಂದೇ ತನ್ನ ಮುಂದಿರುವಂಥ ಮಾರ್ಗ ಅಂತೇಳಿ ಅವಳ ಮನಸ್ಸು ಗಟ್ಟಿ ಮಾಡ್ಕೊಳ್ಳಿಕ್ಕತ್ತಾಳ. ಆದರೆ ಅಂದಷ್ಟು ಸುಲಭ ಅಲ್ಲ ನೋಡಿ ಮನೆ ಬಿಟ್ಟು ಹೋಗೋದು. ಜೀವ ಒಂದು ಕ್ಷಣ ದಸ್ಸನ್ಲಿಕ್ಕತ್ತದೆ, ಮೈ ಕೈ ಕಾಲು ತನ್ನಷ್ಟಕ್ಕೆ ತಾನೇ ಕದಕದ ಅಂತ ನಡಗಲಿಕ್ಕತ್ತವ. ಮನಸ್ಸಂತೂ ಚಿಂತೆಯ ಗವಿಯೊಳಗ ಚಡ್ಪಡಿಸಲಿಕ್ಕತ್ತ. ಎಂಥ ಕತ್ತಲೆಯೊಳಗ ಒಂಟಿ ಹನ್ನೊಂದು ಮನೆ ಬಿಟ್ಟು ಹೊರಬಿದ್ರೆ ಆಕೆಯನ್ನ ಕೈ ಹಿಡಿದು ಕರೆಯುವರಾದ್ರು ಯಾರು? ಪರಿಸ್ಥಿತಿ ಇವಳದು ಹೆಂಗಾಗ್ಯದಪ್ಪ ಅಂತಂದ್ರ ಹತ್ತಿರದವರೇ ಕತ್ತು ಹೆಚ್ಚುಕತಾ ಇರಬೇಕಾದ್ರೆ ಮತ್ತಾರನ್ನ ಕರಿಬೇಕು. ಈ ರೀತಿ ಉರಿಯುತ್ತಿರುವ ದುಃಖದ ಅಗ್ನಿಯೊಳಗೆ ಬೆಂದು ಹೋಗ್ತಾ ಇರುವಂತ ಆಕೆಯ ಸಹಾಯಕ್ಕೆ ದೇವರನ್ನು ಬಿಟ್ಟರೆ ಮತ್ತಾರು ಬರಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಅರಿವು ಆಕೆಗಾಗಲಿಕ್ಕೆ. ಇನ್ನೂ ಶುಕ್ರವಾರದ ಕತ್ತಲೆ ಹಾಗೇ ಅದ, ರಾತ್ರಿ ಇಡೀ ವಿಚಾರ ಮಾಡ್ಲಿಕ್ಕತ್ತ. ಆ ವೇಳೆಗಾಗಲೇ ಬೆಳ್ಳಿ ಚಿಕ್ಕಿ ಮೂಡ್ಲಿಕ್ಕತ್ತದ. ಹೆಚ್ಚಂದ್ರೆ ಇನ್ನು 2 ಗಂಟೆಯೊಳಗ ಎಲ್ಲಾ ಕಡೆ ಬೆಳಕು ಮೂಡ್ತದ.
ಹೊರಗೆ ನೋಡಿದ್ರೆ ಗವ್ಯನ್ನುವಂತ ಕತ್ಲೆ ಬೇರೆ. ಆದರೂ ಗಟ್ಟಿ ಧೈರ್ಯ ಮಾಡಿ ಬಾಗಿಲು ಅಗಳು ಸರಿಸಿ ಹೊರ ಹೋಗಬೇಕು ಅಂಥೇಳಿ ಹೊನ್ನಿ ಎರಡು ಸಲ ಬಾಗಿಲದವರೆಗೆ ಬಂದು ಧೈರ್ಯ ಸಾಲದೆ ಒಳಗೆ ಹೋಗಿ ಕೂತಿದ್ದಾಳೆ. ನೋಡ್ರಿ, ಮನುಷ್ಯ ಯಾವ ರೀತಿ ವಿಚಾರ ಮಾಡ್ತೀವೋ ಅದೇ ರೀತಿ ಆಗತ್ತೆ. ಇದರಿಂದ ಮುಕ್ತಳಾಗಬೇಕು, ಆಗಬೇಕು, ಆಗಬೇಕು ಅಂತೇನು ಚಡಪಡಿಸ್ತಾ ಇದ್ಲು. ಅದ ಟೈಮಕ್ಕೆ ಸರಿಯಾಗಿ ಅಂಗಳದೊಳಗೆ ನಾಯಿಗಳೆರಡು ಜೋರಾಗಿ ಕಡದಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವು. ತಕ್ಷಣ ಅದೇ ತನಗೆ ಸೂಕ್ತ ಅಂತ ಅರ್ಥ ಮಾಡಿಕೊಂಡಿರುವಂತ ಈ ವನ್ನಿ ಅವುಗಳನ್ನ ಒಡೆಯುವ ನೆಪ ಮಾಡಿಕೊಂಡು ಹೊರಕ್ಕೆ ಬಂದ. ಕೆಲ ನಿಮಿಷ ಅತ್ಯತ್ತ ನೋಡಿ ಕೈಯಲ್ಲೊಂದು ನೀರಿನ ತಂಬಿಗೆ ಹಿಡ್ಕೊಂಡು ಮೆಲ್ಲಗ ಹೊರ ಕಡೆಗೆ ಹೊರಟುವ ದಾರಿಗುಂಟ ಹೆಜ್ಜೆ ಹಾಕ. ಓಣಿಯನ್ನ ದಾಟಿ ದಿಢೀರನೆ ಹೆಜ್ಜೆಯ ವೇಗ ಹೆಚ್ಚು ಮಾಡ್ಯಾಳ. ಒಂದೇ ಸವನೆ ಓಡ್ಲಿಕ್ಕತ್ತಾಳ. ಎಲ್ಲಿಯವರೆಗೆ ಓಡಿದ್ಲು ಅಂತಂದ್ರೆ ಊರು ಹೊರಗಡೆ ಒಂದು ಟಾರ್ ರೋಡಿನ ಸೇರುವವರೆಗೆ ಓಡ್ಲಿಕ್ಕತ್ತಾಳ. ಯಾವಾಗ ಟಾರ್ ರೋಡಿಗೆ ಬರ್ಲಿಕ್ಕತ್ತಾಳ ಅದೇ ಸಮಯಕ್ಕೆ ಆ ರಸ್ತೆಯ ಮೇಲೆ ದೂರದಿಂದ ಒಂದು ಲಾರಿ ಬರ್ತಾ ಇರುವುದನ್ನ ನೋಡಿದ್ರು. ಓಡ್ತಾ ಬಂದು ಆ ರಸ್ತೆಗೆ ನಿಂತ ಲಾರಿಯವನಿಗೆ ಕೈ ಮಾಡ್ಲಿಕ್ಕತ್ತಾಳ. ಸುದೈವಕ್ಕೆ ಏನೋ ಆ ಲಾರಿ ಗಕ್ಕಣ ನಿಲ್ಲಿಕತ್ತದ. ಲಾರಿ ಒಳಗೆ ಡೈವರ್ನ ಬಿಟ್ರೆ ಮತ್ತಾರು ಇಲ್ಲ. ಈಗ ಅದನ್ನೇರಿ ಯಾಕೆ ಹೊರಟು ಬಿಟ್ಲು? ಯಾವ ಕಡೆಗೆ ಎಲ್ಲಿ ಎನ್ನುವುದು ಇವಳಿಗೆ ಗೊತ್ತಿಲ್ಲ. ದೈವ ಯಾವ ಕಡೆಗೆ ಕರ್ಕೊಂಡು ಹೋಗ್ತದೋನೋ ಆ ಕಡೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ಲಾರಿ ಹತ್ತಿದ್ದಾಗಿದೆ. ಲಾರಿ 7 ಮೈಲು ಕ್ರಮಿಸಿರಬೇಕು. ಆ ವೇಳೆಗಾಗಲೇ ಹಸಿಮೈ ಅರ್ಶಿನ ಬಣ್ಣದ ಹುಡುಗಿಯನ್ನ ಕಂಡಂತ ಆ ತರುಣ ಡ್ರೈವರ್ನ ಕಣ್ಣುಗಳು ಸುಮ್ಮನೆ ಕೂಡಬೇಕಲ್ಲ. ಗಾಡಿಯ ಕಾವಿನೊಂದಿಗೆ ಮೈಕಾವೂ ಹೆಚ್ಚಾದಾಗ ಆತ ತಟ್ಟನೆ ಗಾಡಿ ತರಿಬಿ ಕೆಳಗಿಳಿದ ಕೆಲ ನಿಮಿಷ ಆಕೆಯನ್ನ ಮಿಕ್ಕಿ ಮಿಕ್ಕಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ. ಗಾಬರಿಗೊಂಡು ಮುದ್ದೆಯಾಗಿ ಕುಳಿತಿದ್ದಂತ ಹೊನ್ನಿಯನ್ನ ಬಾ ಕೆಳಗೆ ಅಂಥೇಳಿ ಕೈ ಹಿಡಿದ ಜಗ್ಗಿದಾಗ ಹೀಗಾಗಿರ್ಬೇಡ, ಕಳ್ಳಗ ಅಂಜಿ ಕಾಡಿಗೆ ಬಂದ್ರ ಹುಲಿ ಕೈಗೆ ಸಿಕ್ಕಂಗಾಗ್ಯದ. ಆದರೂ ದೇವರ ಮೇಲೆ ಬಾರ ಹಾಕಿ ಬಾಯಿ ಬಿಡ್ಲಿಕ್ಕತ್ತಾಳ. ಅನ್ನಯ್ಯ, ದುರಾಲೋಚನೆ ಮಾಡಿ ದಯಮಾಡಿ ನನ್ನನ್ನು ಇರುವ ಆಸೆ ಪಡಬೇಡ. ಹಳ್ಳಿಯ ಕಾಮುಕರ ಕಣ್ಣಿಗೆ ಬಲಿಯಾಗುವುದನ್ನು ತಪ್ಪಿಸ್ಕೊಂಡು ನಾನೀಗ ನಡೆದಿದ್ದೇನೆ. ನೀನೇ ನನ್ನ ಪಾಲಿನ ದೇವರು, ದಯವಿಟ್ಟು ದಯಾಳು ನೀನೇ ನನ್ನನ್ನು ಕಾಪಾಡಪ್ಪ ಅಂಥೇಳಿ ಆಕೆ ಕೆಳಗಿಳಿದು ಬಂದ ಆತನ ಕಾಲು ಹಿಡಿದು ಬೇಡ್ಕೊಳ್ಳಿಕ್ಕತ್ತಾಳ. ಈಗ ನೀನೇ ನನ್ನ ಒಡಹುಟ್ಟಿದ ಅಣ್ಣನಾಗಿ ನನ್ನ ಮಾನ ಉಳಿಸಬೇಕು. ನನ್ನನ್ನು ಶಾಶ್ವತವಾಗಿ ಪ್ರತಿವ್ರತ ಶಿರೋಮಣಿಯಾಗಿ ಬಾಳುವ ಅವಕಾಶ ನೀಡಬೇಕು ಅಂಥೇಳಿ ದಿಕ್ಕು ತಪ್ಪಿ ಹಲ್ಲು ತೊಡಗಲಿಕ್ಕತ್ತಾಳ. ಇಲ್ಲಿ ಬನ್ನಿ, ಆಕೆಯ ಸುದೈವವೋ, ಆಕೆ ನಂಬಿದ ದೇವರು, ಬಹುಶಃ ಅವಳ ಬೆನ್ನ ಹಿಂದೆ ಇದ್ದ ಅಂತ ಕಾಣತ್ತ. ಸೀಲಕ್ಕಾಗಿ ಚಡಪಡಿಸುವ ಆಕೆಯ ಅವಸ್ಥೆಯನ್ನ ಕಂಡು ಹೆಂಡದ ಅಮಲಿನಲ್ಲಿರುವಂತ ಡ್ರೈವರ್ ಮನಸ್ಸು ಇದ್ದಕ್ಕಿದ್ದಾಗೇನೆ ಪರಿವರ್ತನೆಯಾಗಲಿಕ್ಕತ್ತದ. ಕೆಲ ನಿಮಿಷದ ನಂತರ ಮತ್ತಷ್ಟು ತಿಳಿಯಾದ ಮೇಲೆ ಅವನಿಗೂ ಕೂಡ ತನ್ನ ತಪ್ಪಿನ ಅರಿವಾಗಿ ತಾನೇ ಬಂದು ಆಕೆಯ ಮುಂದೆ ತಲೆಬಾಗಿ ನಿಂತ. ತಕ್ಷಣ ಮನುಷ್ಯನ ಯಾವುದೋ ಮೂಲೆಯಿಂದ ಉದಾತ್ತ ವಿಚಾರ ಹೊಳೆದು ಆಪತ್ತಿನಲ್ಲಿ ಸಿಕ್ಕು ನರಳುತ್ತಿರುವ ಈ ಅನ್ನ ಜೀವಿಗೆ ತಾನೇ ಅನ್ನನಾಗಿ ಬಾಳುವುದೇ ಲೇಸ್ ಅಂತೇಳಿ ಅವನ ಮನಸ್ಸೇ ಅವನಿಗೆ ಕಿರುಚಿ ಹಿಡಿದಂತಾಗಲಿಕ್ಕತ್ತದ. ಮನಸ್ಸಿನ ಈ ನಿರ್ಧಾರಕ್ಕೆ ಕೊನೆಗೂ ತಲೆಬಾಗಿದಂತ ಆತ ಆಕೆಗೆ ತಾನು ಶಾಶ್ವತವಾಗಿ ಆಕೆಯ ಅನ್ನನೇ ಆಗುತ್ತೇನೆಂದು ಗಟ್ಟಿ ನಿಲುವಿನೊಂದಿಗೆ ಆಕೆಯ ಮುಂದೆ ವಿಧೇಯನಾಗಿ ನಿಂತು, ತಂಗಿಯೇ
ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ವೃತ್ತಿ ಮಾಡುವ ಹೆಣ್ಣೆಂದು ಭಾವಿಸಿದ್ದರಿಂದ ಇಷ್ಟೆಲ್ಲ ಪ್ರಮಾದ ನಡೆದು ಹೋಗಿದೆ ಅಂಥೇಳಿ ಆತ ಕಣ್ಣೀರು ಸುರಿಸ್ತಾ ಮಾತಾಡ್ತಾ ಇರಬೇಕಾದ್ರೆ ಹೊನ್ನಿಗೆ ಹೋದಂಥ ಜೀವ ಮತ್ತೆ ಬಂದಂತಾಗ್ಲಿಕ್ಕತ್ತದ. ಅನಂತರ ಹೊನ್ನಿ ಮತ್ತೆ ಗಾಡಿ ಏರಿ ತನಗೆ ಒದಗಿ ಬಂದಂತಹ ಎಲ್ಲ ಸಂಕಟದ ಸ್ಥಿತಿಯನ್ನ ಎಳೆ ಎಳೆಯಾಗಿ ಅವನೆದುರಿಗೆ ಬಿಡಿಸಿ ಇಡ್ಲಿಕ್ಕತ್ತಾಳ. ಅವನ ಕರುಳು ಕೂಡ ಚುರುಕನ್ಲಿಕ್ಕ ಸಾರಾ ಸಾರಾ ವಿಚಾರಿಸಿದ ರಣಿಸಿಯೊಳಗ ಅದೆಂತ ದುರಂತ ಸಂಭವಿಸ್ತಾ ಇತ್ತು ಅನ್ನೋದನ್ನ ನೆನೆದು ಚಡ್ಪಡಿಸಲಿಕ್ಕತ್ತಾನ ಇಲ್ಲಿ ಡ್ರೈವರ್. ಕೆಲ ನಿಮಿಷದ ನಂತರ ಆಕೆಯ ಕೈ ಹಿಡಿದು ತಂಗಿ ನೀನೀಗ ಎಲ್ಲಿಗೂ ಹೋಗೋದು ಬೇಡ, ವಿಪತ್ತುಗಳು ಎಲ್ಲರಿಗೂ ಬರ್ತಾವ, ನೀ ಮಾಡ ಹೊರಟಿರುವಂತ ಸಾಧನೆ ಸಣ್ಣದಲ್ಲ, ಇಂಥ ಸಂದರ್ಭದಾಗ ನಿನ್ನ ನೆರವಿಗೆ ಬಂದವರೇ ನಿನ್ನ ನಿಜವಾದ ಬಂಧುಗಳು. ನೀ ಈಗ ನನ್ನೊಂದಿಗೆ ಬಾ, ನಿನ್ನನ್ನ ಸ್ವಂತ ತಂಗಿಗಿಂತಲೂ ಹೆಚ್ಚಾಗಿ ನೋಡುತ್ತೇನೆ ಅಂಥೇಳಿ ಆಕೆಗೆ ಆತ ವಚನವನ್ನ ಕೊಡ್ತಾ ಇದ್ದಾನೆ. ಈ ಮಾತನ್ನ ಕೇಳಿ ಹೊನ್ನಿಯ ಕಣ್ಣೊಳಗ ತಟ್ಟ ತಟ್ಟ ನೀರು ಉದುರ್ಲಿಕ್ಕತ್ತಾವ. ಅಂತೂ ದೇವರ ದಯದಿಂದ ತನಗೊಬ್ಬ ಅನ್ನನೇ ದೊರೆತ ಅಂತೇಳಿ ಅವನ ಇಚ್ಛೆಯಂತೆ ಅವನ ಆಶ್ರಯಲ್ಲಿಯೇ ತಾನು ಬದುಕಬೇಕು ಅಂತ ನಿರ್ಧಾರಕ್ಕೆ ಹೊನ್ನಿ ಬರ್ಲಿಕ್ಕತ್ತಾಳ. ಒಂದು ನಿರ್ಧಾರಕ್ಕೆ ಬಂದು ಅವನ ಮನೆಗೆ ಸೇರ್ಲಿಕ್ಕತ್ತಾಳ. ಇತ್ತ ಮನೆಯಿಂದ ಹೊರಬಿದ್ದ ಹೊನ್ನಿಯನ್ನ ಹುಡುಕಿ ಹುಡುಕಿ ಸುಸ್ತಾದಂತ ಆಕೆಯ ಮನೆಯವರೆಲ್ಲ ಕೊನೆಗೂ ಆಕೆ ಎಲ್ಲಿ ಸಿಗದೇ ಇದ್ದಾಗ ಅವರೆಲ್ಲ ತಮ್ಮಷ್ಟಕ್ಕ ತಾವೇ ಹಲ್ಲು ಕಡಿತಾ ಇದ್ರು. ಅವಳೆಲ್ಲಿಗೆ ಹೋಗ್ತಾಳ, ಇಂದಲ್ಲ ನಾಳೆ ಹಸಿವನ್ನು ತಾಳಲಾರದೆ ತಾನೇ ಬರ್ತಾಳ. ತಮ್ಮ ಮಾತಿಗೆ ಬೆಲೆ ಕೊಡದ ಆಕೆ ಇದ್ದರೇನು ಸತ್ತರೇನು ಹೀಗಂತ ನಿರ್ಧರಿಸಿ ಅವರೆಲ್ಲ ಆಕೆಯಿಂದ ತಮಗೇನು ಪ್ರಯೋಜನವಾಗದೇ ಇದ್ದದ್ದ ಅಂತರಂಗದ ತುಂಬ ಕೆಂಡ ಮಂಡಲವಾಗಿ ಸಿಟ್ಟಿನ ಬರದೊಳಗ ಕೆಲವು ದಿನ ಮೌನಕ್ಕೆ ಶರಣಾಗಿದ್ರು. ಹೀಗೆ ಒಂದು ವಾರ ಕಳೆಯಿತು. ಆದ್ರೆ ಹೊನ್ನಿ ಮಾತ್ರ ಮನೆ ಕಡೆಗೆ ಸುಳಿಬೇ ಇಲ್ಲದೆ ಇದ್ದಾಗ ಆಕೆ ಎಲ್ಲಿ ಹೋದಳು, ಏನಾದಳು ಅಂಥೇಳಿ ಮನೆಯವರಿಗೆಲ್ಲ ದಿಗಿಲು ಮೂಡ್ಲಿಕ್ಕತ್ತಾರ. ಅವರೆಲ್ಲ ಸೇರಿ ಎಲ್ಲಂದರಲ್ಲಿ ಆಕೆಗೆ ಹುಡುಕ್ಲಿಕ್ಕೆ ಹತ್ತಿದ್ರು. ಆದರೆ ಆಕೆ ಪತ್ತೆ ಹತ್ತದೇ ಇದ್ದಾಗ ಅವರು ತಮ್ಮಷ್ಟಕ್ಕೆ ತಾನೇ ಅನ್ಕೊಳ್ಳಿಕ್ಕತ್ತಾರ, ಬಹುಶಃ ಆಕೆ ಕೆರೆಯನ್ನು ಬಾವಿಯನ್ನು ನೋಡಿಕೊಂಡಿರಬೇಕು ಅಂಥೇಳಿ ಎರಡು ಮೂರು ದಿನ ಹತ್ತು ಮಾರನೇ ದಿನ ಯಥಾಪ್ರಕಾರ ತಮ್ಮ ತಮ್ಮ ಕೆಲಸದೊಳಗೆ ತಾವು ತಲ್ಲೀನರಾಗ್ಯಾರ. ಇತ್ತ ಮಾತ್ರ ಆಕಸ್ಮಿಕವಾಗಿ ಸಿಕ್ಕ ಅಣ್ಣನೊಂದಿಗೆ ಮನೆ ಸೇರಿದಂತ ಹೊನ್ನಿ ಅಣ್ಣನ ಮುಂದೆ ತನ್ನ ಬದುಕಿನ ಸಮಗ್ರ ಚಿತ್ರಣವನ್ನ ಬಿಡಿಸಿ ಹೇಳಿದಾಗ ಆ ಅಣ್ಣನಾದಂತ ಡ್ರೈವರ್ ಶಂಕರ್ ನಿತೀಶ್ರನ್ನ ಬಿಡ್ಲಿಕ್ಕತ್ತಾನ. ತನ್ನನ್ನೇ ನಂಬಿ ಬಂದಂತ ತಂಗಿಯ ಸಲುವಾಗಿ ತಾನು ಯಾವುದೇ ತ್ಯಾಗಕ್ಕೂ ಸಿದ್ಧ ಅಂಥೇಳಿ ತನ್ನ ತಂಗಿಗೆ ಧೈರ್ಯವನ್ನ ತುಂಬಲಿಕ್ಕತ್ತಾನ. ಈ ಧೈರ್ಯದ ಮಾತನ್ನ ಕೇಳಿದಾಗ ಹೊನ್ನಿಗಾದಂತ ಆನಂದ ಅಷ್ಟಿಷ್ಟಲ್ಲ, ಆತನೂ ಕೂಡ ಚಿಕ್ಕವನಿರುವಾಗ ತನ್ನ ತಂದೆ ತಾಯಿಗಳನ್ನ ಕಳೆದುಕೊಂಡು ಅನಾಥನಾಗಿರುವುದರ ಪರಿಣಾಮ ಆಕೆಯ ಬದುಕಿನ ಅವಸ್ಥೆ ಇವನಿಗೆ ಅರ್ಥ ಆಗ್ಲಿಕ್ಕತ್ತ. ಒಂಟಿಯಾಗಿರುವ ತನಗೊಬ್ಬ ತಂಗಿಯನ್ನು ದೇವರೇ ಕೊಟ್ಟು ಕಳಿಸಾನ ಅಂಥೇಳಿ ಆತ ಹಿಗ್ಗಿದ್ದಾನೆ. ಕಷ್ಟ ಬರಲಿ ಸುಖ ಬರಲಿ, ಹೊನ್ನಿ ತನ್ನಿಂದ ಯಾವ ಕಾಲಕ್ಕೂ ದೂರಾಗುವುದಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕತ್ತಾನೆ. ಹೊನ್ನಿಯ ಎಲ್ಲಾ ಸಹಾಯಕ್ಕೂ ತಾನು ನಿಲ್ಲಬೇಕು ಅಂತೇಳಿ ನಿರ್ಧಾರ ಮಾಡ್ಯಾನ. ಆಕೆಯ ಇಚ್ಛೆಯಂಗ ಆಕೆಗೆ ಮತ್ತೆ ಹೈಸ್ಕೂಲ್ಗೆ ಸೇರಿಸಿದ. ಇಷ್ಟೆಲ್ಲ ಸಹಾಯ ಸಹಕಾರ ಕರುಳು ಕಕಲಾತಿಯನ್ನು ಕೊಟ್ಟು ಅವಳ ಬದುಕಿಗೆ ಬೆನ್ನೆಲುಬಾಗಿ ನಿಂತ ಶಂಕರನಿಗೆ ಆಕೆಯೂ ಕೂಡ ನಿರಾಶೆ ಮಾಡೋದಿಲ್ಲ. ಎರಡು ವರ್ಷ ನಿರಂತರ ಅಭ್ಯಾಸ ಮಾಡಿ ಮ್ಯಾಟ್ರಿಕ್ ಪರೀಕ್ಷೆಯಲ್ಲಿ ಇಡೀ ಶಾಲೆಗೆ ಮೊದಲಿಗಳಾಗಿ ತೀರ್ಗಡಿಯನ್ನು ಹೊಂದ್ಲಿಕ್ಕತ್ತಾಳ. ಇಲ್ಲಿ ಹೊನ್ನಿ ಯಾವಾಗ ಮ್ಯಾಟ್ರಿಕ್ ಮುಗಿಲಿಕ್ಕತ್ತದನೋ
ಅಣ್ಣನಿಗೆ ತೊಂದರೆ ಆಗಬಾರದು ಅಂತೇಳಿ ಮ್ಯಾಟ್ರಿಕ್ ಮೇಲನೇ ತನಗೊಂದು ಕೆಲಸ ಕೊಡಿಸಬೇಕಂತೇಳಿ ಅಣ್ಣನಿಗೆ ಅಂಗಲಾಚಿಸಲಿಕ್ಕತ್ತಾಳ. ಆದರೆ ಆಕೆಯ ಕಲಿಯುವ ಆಸೆಗೆ ತಣ್ಣೀರಿರ್ತದೆ. ಆಕೆಯನ್ನು ಹೆಚ್ಚಿನ ಓದನ್ನ ಓದಿಸಬೇಕು ಅಂತೇಳಿ ಕಾಲೇಜಿಗೆ ಸೇರಿಸಲಿಕ್ಕತ್ತಾನ ಇಲ್ಲಿ ಅಣ್ಣ ಶಂಕರ್. ಹಾಗೂ ಹೀಗೂ ಹೊನ್ನಿ ಕಾಲೇಜನ್ನು ಸೇರಿದಳು. ಆ ಕಾಲೇಜಿನ ದಿನಗಳಲ್ಲಿ ಆಕೆ ಏನು ಕಾರನಾಮಗಳನ್ನು ಮಾಡಿದಳು, ತನ್ನ ಅಣ್ಣನ ಆಸೆಯನ್ನು ಈಡೇರಿಸಿದಳು, ಟೀನೇಜದ ಸೆಳೆತಕ್ಕೆ ಸಿಕ್ಕೋತು ಏನಾದರೂ ಕಾರನಾಮೆಯನ್ನು ಮಾಡಿದಳು ಎನ್ನುವುದನ್ನು ಮುಂದಿನ ಭಾಗದಲ್ಲಿ ಹೇಳುತ್ತೇನೆ.